ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಸ್ಮಿತಾ ಶೆಟ್ಟಿ ಹೋಮ್ ಕಿಚನ್ ಇವತ್ತು ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ಕಾರ್ನ್ ಫ್ಲೋರ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದು ತುಂಬ ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಮಾಡಿಕೊಳ್ಬೋದು ಇದನ್ನು ನಾವು ಬೈಂಡಿಂಗ್ಗೋಸ್ಕರ ಯೂಸ್ ಮಾಡ್ತೀವಿ ಕೆಲವೊಂದು ಅಡುಗೆಗಳಿಗೆ ಬೇಕಾಗುತ್ತೆ ಇದು ಇದನ್ನು ಹೇಗೆ ನಾವು ಈಸಿಯಾಗಿ ಮನೆಯಲ್ಲೇ ತಯಾರಿಸ್ಕೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಒಂದು ಇಲ್ಲಿ ಜೋಳನ ತಗೊಂಡಿದ್ದೀನಿ ಅದರಲ್ಲಿ ನೋಡಿ ಈ ಥರ ನಾನು ರಾತ್ರಿ ಫುಲ್ಲು ಒಂದು ಡೇ ಈ ಥರ ನೆನೆ ಹಾಕಿದ್ದೀನಿ ಈ ಜೋಳ ಕಾರ್ನ ನಂತರ ಇದನ್ನು ನಾವು ಚೆನ್ನಾಗಿ ಮೂರು ಸಲ ಇದನ್ನು ನಾವು ತೊಳ್ಕೊಬೇಕಾಗತ್ತೆ ಇದನ್ನು ಎಷ್ಟು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಅಂದರೆ ತ್ರೀ ಟೈಮ್ಸ್ ಇದನ್ನ ವಾಶ್ ಮಾಡಿಕೊಳ್ಳೇಬೇಕು ಯಾಕಂದರೆ ಅದರಲ್ಲಿ ಚಿಕ್ಕ ಚಿಕ್ಕದಾಗಿ ಡಸ್ಟ್ ಇರುತ್ತೆ ಹಾಗಾಗಿ ನಾನಿಲ್ಲಿ ತ್ರೀ ಟೈಮ್ಸ್ ಇದನ್ನು ವಾಶ್ ಮಾಡ್ಕೊಂಡಿದ್ದೀನಿ ಇದು ತ್ರೀ ಟೈಮ್ ವಾಶ್ ಆದ ನಂತರ ಇದು ನೀರೆಲ್ಲ ಚೆನ್ನಾಗಿ ನಾವು ಈ ಥರ ಕ್ಲೀನಾಗಿ ಇದನ್ನು ತಗೊಳ್ಬೇಕು ನೋಡಿ ಈ ಥರ ಸಾಫ್ಟಾಗಿ ಬಂದಿದೆ ನೋಡಿ ಒನ್ ನೈಟ್ ಫುಲ್ ಇದನ್ನು ನೆನೆ ಹಾಕಿಡಬೇಕಾಗುತ್ತೆ ಆ ನಂತರ ಇದು ಸಾಫ್ಟಾಗಿ ಬರುತ್ತೆ ನಂತರ ಅದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಸ್ವಲ್ಪ ನೀರು ಹಾಕ್ಕೊಂಡು ನಂತರ ಇದನ್ನು ನಾವು ಈ ಥರ ಸ್ಟ್ರೈನರಲ್ಲಿ ಅದನ್ನು ಈ ಥರ ಸೋಸ್ಕೊಬೇಕಾಗತ್ತೆ ನೋಡಿ ಈ ಥರ ನೀಟಾಗಿ ಎಲ್ಲನೂ ಸೋಸ್ಕೊಬೇಕು ಸ್ವಲ್ಪ ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು ನಾವು ಇದನ್ನು ಕ್ಲೀನಾಗಿ ಈ ಥರ ಚೆನ್ನಾಗಿ ಸ್ಟ್ರೈನ್ ಮಾಡ್ಕೊಳ್ಬೇಕಾಗತ್ತೆ ನೀವು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ತುಂಬ ಹಾಕಬಾರ್ದು ನಾನಿಲ್ಲಿ ಒಂದು ಜೋಳ ತೊಗೊಂಡಿರೋದ್ರಿಂದ ಎಷ್ಟು ಬೇಕು ಅಂತ ಒಂದು ಎರಡು ಬ್ರಿ ಎರಡು ಗ್ಲಾ ಒಂದು ಒಂದೂವರೆ ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ಥರ ಆಗುತ್ತೆ ಸ್ಟ್ರೈನ್ ಮಾಡಿಕೊಂಡ ನಂತರ ನಾವು ಇದನ್ನು ಎರಡನೇ ಸಲ ಪುನಃ ಇದನ್ನು ನಾವು ಸ್ಟ್ರೈನರ್ ಹಟ್ಕೊಂಡು ಮತ್ತೆ ಸ್ಟ್ರೈನ್ ಮಾಡ್ಕೊಳ್ಳೋಣ ಯಾಕಂದರೆ ಏನಾದರೂ ಸ್ವಲ್ಪ ಉಳ್ಕೊಂಡಿದ್ರೆ ಅದು ಇದರಲ್ಲಿ ಕ್ಲೀನಾಗಿ ಹೋಗ್ಬಿಡುತ್ತೆ ಚಿಕ್ಕ ಚಿಕ್ಕದಾಗಿ ಸರಿ ಈ ಥರ ನೀಟಾಗಿ ನಾವು ಇದನ್ನು ಸ್ಟ್ರೈನ್ ಮಾಡ್ಕೊಳ್ಬೇಕು ನೋಡಿ ಅದರಲ್ಲೂ ಸ್ವಲ್ಪ ಬಂದಿದೆ ನೋಡಿ ಈ ಥರ ಇದೆಲ್ಲ ಹೋದರೆ ಚೆನ್ನಾಗಿರಲ್ಲ ಫ್ಲೋರು ಹಾಗಾಗಿ ಇದನ್ನೆಲ್ಲ ನಾವು ನೀಟಾಗಿ ಮಾಡ್ಕೊಬಿಡಬೇಕು ಎರಡು ಸಲ ನಾನು ಇದನ್ನು ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ ಇದು ಸ್ಟ್ರೈನ್ ಆದ ನಂತರ ನಾವು ಇದನ್ನು ಒಂದು ಐದರಿಂದ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಇದನ್ನು ನಾವು ಒಂದು ಪ್ಲೇನ್ ಆಗಿ ಒಂದು ಪ್ಲೇಟ್ ತಗೊಂಡು ಇದನ್ನ ಮುಚ್ಚಿಟ್ಬಿಡ್ಬೇಕು ಇದು ಮುಚ್ಚಿಟ್ಟ ನಂತರ ನೋಡಿ ಹೇಗಾಗಿದೆ ಅಂತ ಎಲ್ಲ ಕ್ರೀಮ್ ಟೆಕ್ಸ್ಚರ್ ಎಲ್ಲ ಅದು ಕೆಳಗಡೆ ಕೂತ್ಕೊಂಡಿದೆ ವಾಟ್ರಿಗೆ ಮಾತ್ರ ಮೇಲೆ ನಿಂತ್ಕೊಂಡಿದೆ ಅದನ್ನು ನಾವು ಶೇಕ್ ಮಾಡ್ದೇನೆ ಎಷ್ಟು ವಾಟ್ರ್ ಮೇಲೆ ನಿಂತಿದೆ ಅಷ್ಟನ್ನು ನಾವು ಈ ಥರ ಕ್ಲೀನಾಗಿ ತೊಗೊಂಬಿಡಬೇಕು ನೋಡಿ ವಾಟರೆಲ್ಲ ನೀಟಾಗಿ ಹೋಗಿದೆ ಮತ್ತು ಅದಕ್ಕೆ ಈ ಥರ ನಾನು ಇವಾಗ ತೋರ್ಸ್ತದಿಲ್ಲ ಈ ಥರ ಬ್ಯಾಗ್ಗೆ ಉಳ್ದಿರುವಂಥ ಆ ಗಟ್ಟಿ ಕ್ರೀಮ್ ಟೆಕ್ಸ್ಚರ್ ಏನಿರುತ್ತೆ ಅದನ್ನು ನಾವು ಈ ಥರ ಬಟ್ಟೆ ಒಳಗಡೆ ಬ್ಯಾಗ್ ಒಳಗಡೆ ಇಲ್ಲಾಂದರೆ ಬಟ್ಟೆ ಕೂಡ ತೊಗೋಬೋದು ನೀವು ನಾನಿಲ್ಲಿ ಚಿಕ್ಕ ಬ್ಯಾಗ್ ಥರ ತೊಗೊಂಡಿದ್ದೀನಿ ಹಾಕಿ ಇದನ್ನು ಕ್ಲೀನಾಗಿ ಆ ವಾಟರ್ ಎಲ್ಲ ವಾಟರ್ ಅಂಶ ಎಲ್ಲ ಹೋಗೋ ಥರ ನೋಡಿಕೊಂಡು ನಾವು ಇದನ್ನು ಚೆನ್ನಾಗಿ ಸ್ಕ್ವೀಸ್ ಮಾಡ್ಕೋಬೇಕು ನೋಡಿ ಈ ಥರ ಆದ ನಂತರ ಅದನ್ನು ಒಂದು ಗಂಟು ಹಾಕಿ ನಾವು ಸ್ವಲ್ಪ ನೀರು ಎಲ್ಲ ಬಿಟ್ಕೊಳ್ಳೋ ಥರ ಒಂದು ಏನಾದರೂ ಒಂದು ಗಟ್ಟಿ ಪಾತ್ರನ ಕೂಡ ಅದರ ಮೇಲೆ ಇಡ್ಬೋದು ನೋಡಿ ಬಿಟ್ಟಿದೆ ನೋಡಿ ಸ್ವಲ್ಪ ನೀರು ನೋಡಿ ಈ ಥರ ಒಂದೊಂದು ಡ್ರಾಪ್ ಎರಡು ಡ್ರಾಪ್ ಇದ್ರೂ ಅದು ಹೋಗುತ್ತೆ ಈ ಥರ ನಾವು ಪ್ರೆಸ್ ಮಾಡಬೇಕು ಏನಾದರೂ ಪಾತ್ರೆ ತಗೊಂಡು ಅಥವಾ ಏನಾದರೂ ಒಂದು ಗಟ್ಟಿ ಪಾತ್ರೆ ಇಟ್ರೂ ಚೆನ್ನಾಗಿ ನೀರೆಲ್ಲ ಇಳಿದೋಗುತ್ತೆ ನಂತರ ಸ್ವಲ್ಪ ಹೊತ್ತಾದಮೇಲೆ ನೋಡಿ ಅದೇನು ಫುಲ್ಲೆಲ್ಲ ಇಳ್ದು ಹೋಗಿದೆಯಲ್ಲ ಅದೆಲ್ಲ ವಾಟರೆಲ್ಲ ಹೋದ್ಮೇಲೆ ಈ ಥರ ನಮಗೆ ತಿಕ್ಕಾಗಿ ಒಂದು ಪೇಸ್ಟ್ ಸಿಗುತ್ತೆ ಬ ಬಟ್ಟೆ ಒಳಗಡೆ ಆ ವಾಟರ್ ಇಳ್ದು ಹೋದ್ಮೇಲೆ ಈ ಥರ ಗಟ್ಟಿ ಪೇಸ್ಟು ನಮಗೆ ಸಿಗುತ್ತೆ ಇದನ್ನು ನಾವು ಇದು ಎಷ್ಟು ತುಂಬ ಸಾಫ್ಟಾಗಿರುತ್ತೆ ಇದು ಅದನ್ನು ನಾವು ಚೆನ್ನಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಬೇಕು ಪ್ಲೇಟ್ ಮೇಲೆ ನಾವೆಷ್ಟು ಸ್ಪ್ರೆಡ್ಡು ಮಾಡ್ಕೊಳ್ತೀವಿ ಅಷ್ಟು ಬೇಗ ಅದು ಡ್ರೈ ಆಗುತ್ತೆ ನೋಡಿ ಈ ರೀತಿಯಾಗಿ ನಾ ಸಾಫ್ಟಾಗಿದೆ ಅದು ತುಂಬ ನೋಡಿ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಒಂದು ಪ್ರೆಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಕ್ಲೀನಾಗಿ ಪ್ರೆಸ್ ಆಗ್ತಾ ಇದೆ ಅಂದರೆ ತೆಳು ಮಾಡಿಕೊಂಡ್ರೆ ಬೇಗ ಒಣಗೋಗುತ್ತೆ ಅದಕ್ಕೋಸ್ಕರ ಇದನ್ನು ನಾವು ಸನ್ ಡ್ರೈ ಮಾಡಬೇಕು ಇದನ್ನು ನಾನು ಒಂದು ದಿನಗಳ ಕಾಲ ಬಿಸಿಲಲ್ಲಿ ಇಟ್ಟಿದ್ದೆ ನೋಡಿ ಒಂದು ದಿನ ಆದಮೇಲೆ ಹೇಗೆ ಯೆಲ್ಲೋ ಕಲರಿಂದ ವೈಟ್ ಕಲರ್ ಆಗಿದೆ ಅಂತ ನೋಡಿ ಎಷ್ಟು ನೋಡಿ ಈ ಥರ ಹಪ್ಳ ಹಪ್ಳ ಥರ ಬರುತ್ತೆ ಈ ಥರ ಗಟ್ಟಿ ಗಟ್ಟಿಯಾಗಿ ನೋಡಿ ಹೀಗಿದೆ ನೋಡಿ ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ ನೋಡಿ ಈ ಥರ ನೀವೊಂದು ಬಿಸಿಲಲ್ಲಿ ಇಡಬೇಕಾಗತ್ತೆ ಒನ್ ಡೇ ಇಟ್ಟರೆ ಸಾಕು ಈ ಥರ ಅದನ್ನು ನಾವೇನು ಮಾಡೋಣ ಅಂದರೆ ಒಂದು ನೀರಿಲ್ದೇ ಇರೋ ನೀರು ಇದೇ ಇರಬಾರ್ದು ಅದರಲ್ಲಿ ಅಂತ ಮಿಕ್ಸಿ ಜಾರ್ಗೆ ಇದನ್ನು ಸೇರಿಸ್ಕೊಳ್ಳೋಣ ವಿತೌಟ್ ವಾಟರ್ ವಾಟರ್ ಇದೇನೆ ಇರಬಾರ್ದು ಮಿಕ್ಸಿನಲ್ಲಿ ಹೀಗೆ ಎಲ್ಲ ಈ ಪೌಡರ್ ನೋಡಿ ಈ ಇದೆ ಇದೆಲ್ಲ ಇದನ್ನೆಲ್ಲ ಪೀಸಸ್ನ ನಾವು ಚೆನ್ನಾಗಿ ಇದಕ್ಕೆ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಗಟ್ಟಿಯಾಗಿ ಚೆನ್ನಾಗಿ ಒಂಡ್ಕೊಂಡಿದೆ ನೋಡಿ ಹೇಗೆ ಇದೆ ಅಂತ ಪ್ಲೇಟ್ನ ಈ ಥರ ನಾವೆಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡ ನಂತರ ಇದನ್ನು ನಾವು ನೋಡಿ ಈ ಥರ ಆಗಿದೆ ನೋಡಿ ಇದನ್ನು ನಾವೀಗ ಗ್ರೈಂಡ್ ಮಾಡಿಕೊಳ್ಳೋಣ ಇದು ಗ್ರೈಂಡ್ ಆದ ನಂತರ ನಮಗೆ ಒಂದು ಸಾಫ್ಟಾದ ಸ್ಮೂತ್ ಆದ ಪೌಡರ್ ಸಿಗುತ್ತೆ ಯಾವ ರೀತಿಯಾಗಿ ಅಂಗಡಿನಲ್ಲಿ ಇರುತ್ತಲ್ವೋ ಅದೇ ರೀತಿಯಾಗಿ ಇದು ಆಗಿರುತ್ತೆ ಇದನ್ನು ನೀವು ಯಾವ ಅಡುಗೆಗೆ ಬೇಕಾದರೂ ಯೂಸ್ ಮಾಡ್ಕೋಬೋದು ನೋಡಿ ಎಷ್ಟು ಸಾಫ್ಟಾಗಿ ಸ್ಮೂತಾಗಿ ಬಂದಿದೆ ಅಂತ ಎಲ್ಲೋ ಕಲರ್ ಇರೋ ಕಾರ್ನು ಹೇಗೆ ವೈಟಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಈ ರೀತಿಯಾಗಿ ನೀವು ಮನೆಯಲ್ಲೇ ಈ ರೀತಿ ಕಾರ್ನ್ ಫ್ಲೋರ್ನ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಕಾರ್ನ್ ತಗೊಂಡು ಮಾಡಿರುವಂತಹ ಪೌಡರ್ ಇದು ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ಕಾರ್ನನ್ನು ನೀವು ಯೂಸ್ ಮಾಡ್ಕೋಬೋದು ನಾನಿಲ್ಲಿ ವಿಡಿಯೋ ತೋರಿಸೋದಕ್ಕೋಸ್ಕರ ಒಂದು ಕಾರ್ನನ್ನ ತಗೊಂಡಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಹೇಗೆ ಅಂಗಡಿನಲ್ಲಿ ಸಿಗುತ್ತಲ್ವ ಅದೇ ಅಲ್ಲಿ ಬಂದಿದೆ ಇದು ಅಂಗಡಿ ಪೌಡರ್ ಯಾವುದು ಇದು ಯಾವುದು ಅಂತ ಹೇಳಕ್ಕೆ ಆಗೋದಿಲ್ಲ ಅಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಕಲರ್ ಕೂಡ ಅದಾಗೇ ಇದೆ ವೈಟ್ ಆಗಿ ಬಂದಿದೆ ಈ ರೀತಿಯಾಗಿ ನೀವು ಸುಲಭವಾಗಿ ಒಂದು ಕಾರ್ನ್ ಫ್ಲೋರನ್ನು ಮನೆಯಲ್ಲೇ ಮಾಡಿಕೊಂಡು ತಿನ್ಕೋಬೋದು ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ ಇದು ನಿಮಗೆ ತುಂಬ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನನ್ನು ಒತ್ತೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ